ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಶ್ ಕಿಚನ್. ನಾನು ಮಾಡೋ ಅಡುಗೆ ಪ್ರತಿದಿನ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಆಮೇಲೆ ಟೇಸ್ಟಿ ರೆಸಿಪೀಸು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಇವತ್ತಿನ ದಿನ ನಿಮಗೆ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಇನ್ಸ್ಟೆಂಟಾಗಿ ಫಾಸ್ಟಾಗಿ 3 ಮಿನಿಟ್ಸಲ್ಲಿ ಯಾರಾದರೂ ನೆಂಟರು ಸಡನ್ನಾಗಿ ಬಂದರು ಏನಾದರೂ ಮಾಡಿಕೊಡ್ಬೇಕು ಅವರಿಗೆ ಅಂತ ಅಂದಾಗ ಲೆಂತಿ ಪ್ರೊಸೆಸ್ಸು ಏನಾದರೂ ಮಾಡಬೇಕು ಅಂತ ಬೇಜಾರಾಗುತ್ತೆ. ಈಗ ನಾನು ನಿಮಗೆ ತಂದಿದ್ದೀನಿ ಅಕ್ಕಿ ಪಾಯಸ. ಅಂದರೆ ಅಕ್ಕಿ ಪಾಯಸ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಅಕ್ಕಿ ನೆನೆ ಹಾಕಬೇಕು, ರುಬ್ಬಬೇಕು, ಆಮೇಲೆ ಬೇಯಿಸ್ಬೇಕು. ಪ್ರೊಸೆಸ್ ಲೆಂತಿ ಇದೆ. ಅದನ್ನು ನಿಮಗೆ ನಾನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ತುಪ್ಪ ಹಾಕ್ತಿದ್ದೀನಿ, ಪ್ಯಾನ್ ಬಿಸಿಯಾಗಿದೆ. ಆಗ್ತಾ ಇದೆ. ಹಾಂ, ಇದು ಕೆಂಪಾಗಿದೆ. ಈಗ ದ್ರಾಕ್ಷಿ ಹಾಕಿದೆ, ದ್ರಾಕ್ಷಿ ಹಾಕಿದ್ದೀನಿ. ದ್ರಾಕ್ಷಿ ಸ್ವಲ್ಪ ಲೇಟಾಗಿ ಹಾಕಬೇಕು. ಗೋಡಂಬಿ ಬಾದಾಮಿ ಫಸ್ಟ್ ಹಾಕಿ ಅದು ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಬೇಕು, ಯಾಕಂದರೆ ದ್ರಾಕ್ಷಿ ಭಾಳ ಬೇಗ ಫ್ರೈ ಆಗುತ್ತೆ. ಸಾಕು, ಒಂದು ಬೌಲಲ್ಲಿ ತೆಗೆದುಬಿಡೋಣ. ಗ್ಯಾಸ್ ಆಫ್ ಮಾಡಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಾಲು, ರೈಸು ಒಂದು ಬೌಲು, ಒಂದು ಬೌಲು ಹಾಲು ನೋಡಿ ಈಗಿದ್ದು ಹಾಕ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಮಾಡ್ಬೋದು, 3 ನಿಮಿಷ ಸಾಕು. ಇದು ಬೇಯಕ್ಕೆ 1 ನಿಮಿಷ ಸಾಕು. ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕ್ತಾ ಇದ್ದೀನಿ ಟೇಸ್ಟಿಗಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಅನ್ನ ರೆಡಿ ಆಗಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು, 1 ನಿಮಿಷ. ಖುಷಿ ಆಗ್ತಾರೆ ಗೊತ್ತಾ, ಬಂದಿರೋರು ಯಾರಾದರೂ ಸಡನ್ನಾಗಿ ಈ ರೀತಿ ಮಾಡಿಕೊಟ್ರೆ. ಇದಕ್ಕೆ ಬೇಕು ಅಂದರೆ ಕೋವಾ ಹಾಕ್ಕೋಬೋದು. ನಾನು ತುಪ್ಪ ಹಾಕಿದ್ದೀನಿ ಒಗ್ಗರಣೆಗೆ. ಬಟರು ಹಾಕ್ಕೋಬೋದು, ಕೇಸರಿ ಹಾಕ್ಕೋಬೋದು. ನಮ್ಮ ಮನೇಲಿ ಕಲರ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ವೈಟೇ ಮಾಡಿದ್ದೀನಿ. ನೀವು ಕೇಸರಿ ಹಾಕ್ಕೋಬೋದು. 1 ನಿಮಿಷ ಹಿಂಗೆ ತಿರುಗಿಸ್ಬೇಕು, ಸ್ವಲ್ಪ ಅಂಟ್ಕೊಳುತ್ತೆ. ಹುರ್ಕಾಡ್ತೀವಿ. ಒಂದು ಕುದಿ ಬಂದಿದೆ. ಈಗ ಈಗ ಫ್ರೈ ಮಾಡಿದ್ದು ಐಟಮ್ ಎಲ್ಲ ನಾನು ಹಾಕ್ತಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಎಮ್ಮಿ ಕಾಣ್ತಿದೆ, ಫುಲ್ ಫೈವ್ ಸ್ಟಾರ್. ನಿಮಗೆ ಬಂದಿರೋ ನೆಂಟರಾಗಲಿ, ಮಕ್ಕಳಾಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ಅಷ್ಟು ಟೇಸ್ಟಿ ಆಗುತ್ತೆ. ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸರ್ವಿಂಗ್ ಬೌಲ್ಗೆ ಹಾಕಿದೆ. ಗಾರ್ನಿಶ್ಗೆ ಬಾದಾಮಿ ಹಾಕಿದೆ. ಹೇಗಿದೆ ನನ್ನ ರೆಸಿಪಿ? ಇನ್ಸ್ಟೆಂಟ್, 3 ರಿಂದ 4 ನಿಮಿಷ ಸಾಕು ಇದು ಮಾಡೋದಕ್ಕೆ. ನನ್ನ ಹೊಸ ಹೊಸ ರೆಸಿಪಿ, ನಾನು ದಿನ ಮಾಡೋ ಟೇಸ್ಟಿ ರೆಸಿಪೀಸು, ಇನ್ಸ್ಟೆಂಟ್ ರೆಸಿಪೀಸು, ಫಾಸ್ಟ್ ರೆಸಿಪೀಸು ಎಲ್ಲನೂ ನಿಮಗೆ ಡೈಲಿ ಬರಬೇಕು ನಿಮ್ಮ ಫೋನ್ಗೆ. ನೋಟಿಫಿಕೇಷನ್ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ರೆಸಿಪಿನ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.